ಹಾಯ್ ಫ್ರೆಂಡ್ಸ್, ನನ್ನ ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಅಪ್ಡೇಟ್ ಬಂದು ಒಂದು 3-4 ದಿನ ಆಯಿತು, ಈಗ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮಾನಿಟೈಸೇಷನ್ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ. ಫ್ರೆಂಡ್ಸ್, ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ ಫ್ರೆಂಡ್ಸ್, ಚಾನಲ್ನ ಅಪ್ಲೈ ಮಾಡಿದಾಗ ಮಾನಿಟೈಸೇಷನ್ ಆಗುತ್ತೆ. ಆವಾಗ ನೀವು ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಾ. ಫ್ರೆಂಡ್ಸ್, ಕ್ರಿಯೇಟ್ ಮಾಡಿದಾದಮೇಲೆ ನೀವು ನೆಕ್ಸ್ಟ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡು ಬರಬೇಕು ಅಂತಂದರೆ ಏನೇನು ಪ್ರೊಸೆಸ್ ಇರುತ್ತೆ ಅಂತಂದರೆ, ಫಸ್ಟು ಐಡೆಂಟಿಟಿ ವೆರಿಫಿಕೇಷನ್ ಇರುತ್ತೆ, ಸೆಕೆಂಡ್ ಅಡ್ರೆಸ್ ವೆರಿಫಿಕೇಷನ್ ಇರುತ್ತೆ, ಥರ್ಡ್ ಬ್ಯಾಂಕ್ ಡೀಟೇಲ್ಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಫಸ್ಟು ಅಪ್ಡೇಟ್ ಏನು ಬಂದಿದೆ ಅಂತಂದರೆ, ಫಸ್ಟು ಸ್ಟೆಪ್ ಇರುತ್ತಲ್ಲ ಅದರಲ್ಲೇ ಅಪ್ಡೇಟ್ ಇದೆ ಫ್ರೆಂಡ್ಸ್. ಅದು ಏನು ಅಂತಂದರೆ, ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂದರೆ 45 ಡೇಸ್ ಒಂದು ಲಿಮಿಟ್ ಕೊಟ್ಟಿದ್ದಾರೆ. ಐಡೆಂಟಿಟಿ ವೆರಿಫಿಕೇಷನ್ 45 ಡೇಸಲ್ಲಿ ನೀವು ವೆರಿಫೈ ಮಾಡಲಿಲ್ಲ ಅಂತಂದರೆ, ಅಂದರೆ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ನಿಮಗೆ ಐಡೆಂಟಿಟಿ ಕಾರ್ಡ್ಸ್ ಬೇಕಾಗುತ್ತೆ, ಎಲೆಕ್ಷನ್ ಕಾರ್ಡ್, ಪಾಸ್ಪೋರ್ಟ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಮೊದಲಾದರೂ ಪ್ಯಾನ್ ಕಾರ್ಡ್ ಇದ್ದರೆ ನಡೀತಿತ್ತು, ಈಗ ಪ್ಯಾನ್ ಕಾರ್ಡ್ ಕೂಡ ತೆಗೆದಿದ್ದಾರೆ, ಈಗ ಪ್ಯಾನ್ ಕಾರ್ಡ್ ನಡೆಯಲ್ಲ ವೆರಿಫೈ ಮಾಡೋದಕ್ಕೆ. ಇವು ಮೂರನ್ನ ನೀವು ರೆಡಿ ಇದ್ದರೆ ಬೇಗ ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಬೋದು. ಒಂದು ವೇಳೆ ನೀವು 45 ದಿನದಲ್ಲಿ ನೀವು ವೆರಿಫೈ ಮಾಡಲಿಲ್ಲ ಅಂತಂದರೆ, ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆ್ಯಡ್ಸ್ ಏನು ಬರ್ತಾ ಇರುತ್ತಲ್ಲ, ಆ್ಯಡ್ಸ್ ಬರೋದು ಸ್ಟಾಪ್ ಆಗುತ್ತೆ, ನಿಮ್ಮ ಅರ್ನಿಂಗ್ಸ್ ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ವೆರಿಫೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಈಗೀಗ ಬಂದಿರೋ ಒಂದು ಅಪ್ಡೇಟ್ ಇದೆ. ಫ್ರೆಂಡ್ಸ್, ಮೊದಲು ಎಷ್ಟು ದಿನ ಬಿಟ್ಟರೂ ನಡೀತಿತ್ತು, ಟೈಮ್ ಲಿಮಿಟ್ ಇರಲಿಲ್ಲ. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅಂದರೆ, ಯಾವಾಗ ನಿಮ್ಮ ಹತ್ರ ಐಡೆಂಟಿಟಿ ಕಾರ್ಡ್ ರೆಡಿ ಆಗುತ್ತೆ ಆವಾಗ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಬೋದಾಗಿತ್ತು. ಅದು ಆದಮೇಲೆ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಮಾಡೋದಕ್ಕೆ ಆಗ್ತಾಯಿತ್ತು, ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ನ ಹಾಕ್ಬೋದಾಗಿತ್ತು. ಅದು ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಕೂಡ ಕಂಪ್ಲೀಟ್ ಆಗಲ್ಲ, ಒಂದು ವೇಳೆ ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಬೋದು. ಅದು ಎಷ್ಟು ಟೈಮ್ ತೊಗೊಂಡ್ರು ನಡೀತಿತ್ತು ಫ್ರೆಂಡ್ಸ್, ಆದರೆ ಈಗ 45 ಡೇಸ್ ಲಿಮಿಟ್ ಇಟ್ಟಿದ್ದಾರೆ. ಫ್ರೆಂಡ್ಸ್, ಭಾಳಷ್ಟು ಜನಕ್ಕೆ ಏನು ಕನ್ಫ್ಯೂಷನ್ ಇರುತ್ತೆ ಅಂತಂದರೆ, 45 ಡೇಸ್ ಯಾವಾಗಿಂದ ಕೌಂಟ್ ಆಗುತ್ತೆ ಅಂತೇಳಿ ಡೌಟ್ ಇರುತ್ತೆ. ಭಾಳಷ್ಟು ಜನ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, ಮಾನಿಟೈಸೇಷನ್ ಯಾವಾಗುತ್ತೆ ಚಾನಲ್ ಆವಾಗಿಂದ 45 ಡೇಸ್ ಅಂತೇಳಿ ಅಂದ್ಕೊಂಡಿರ್ತಾರೆ. ಇದು ತಪ್ಪು ಫ್ರೆಂಡ್ಸ್. ಇದು ಏನು ಅಂತಂದರೆ, ನಿಮಗೆ ಆಡ್ಸೆನ್ಸಲ್ಲಿ ಮಾನಿಟೈಸೇಷನ್ ಆದಮೇಲೆ ನೀವು ಆಡ್ಸೆನ್ಸ್ ಅಕೌಂಟ್ನೇ ಚೆಕ್ ಮಾಡ್ತಾ ಇರಬೇಕು ಆವಾಗವಾಗ. ಸ್ವಲ್ಪ ದಿನ ಆದಮೇಲೆ, ಮಾನಿಟೈಸೇಷನ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಐಡೆಂಟಿಟಿ ವೆರಿಫಿಕೇಷನ್ ಮಾಡಿರಿ ಅಂತೇಳಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಅಲ್ಲಿ ಅದು ಯಾವಾಗ ಬರುತ್ತೆ ಆವಾಗಿಂದ 45 ಡೇಸ್ ನೀವು ಕೌಂಟ್ ಮಾಡಬೇಕಾಗುತ್ತೆ. ಆವಾಗಿಂದ 45 ಡೇಸಲ್ಲಿ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಭಾಳಷ್ಟು ಜನ ಮಾನಿಟೈಸೇಷನ್ ಆದಮೇಲೆ 45 ಡೇಸಲ್ಲಿ ಮಾಡಬೇಕು ಅಂದ್ಕೊಂಡಿರ್ತಾರೆ, ಇದು ತಪ್ಪು. ನಿಮ್ಮ ಆಡ್ಸೆನ್ಸ್ ಅಕೌಂಟಲ್ಲಿ ಯಾವಾಗ ಅಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ, ಇಲ್ಲಾಂತಂದರೆ ಅಲ್ಲಿ ಪೇಮೆಂಟ್ ಮೆಥಡಲ್ಲಿ ವೆರಿಫಿಕೇಷನ್ ಚೆಕ್ ಅಂತೇಳಿ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಅದು ಕ್ಲಿಕ್ ಮಾಡಿ ನೋಡಿದಾಗ ಅಲ್ಲಿ ಆಪ್ಷನ್ ಇರುತ್ತೆ, ಐಡೆಂಟಿಟಿ ವೆರಿಫಿಕೇಷನ್ ಮಾಡೋಕ್ಕೆ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಯಾವಾಗ ಬರುತ್ತೆ ಆವಾಗಿಂದ 45 ಡೇಸ್ ವರೆಗೂ ನಿಮಗೆ ಟೈಮ್ ಇರುತ್ತೆ, ಅದರೊಳಗಡೆ ನೀವು ಮಾಡಬೇಕು ಫ್ರೆಂಡ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 3 ಐಡೆಂಟಿಟಿ ಕಾರ್ಡ್ಸ್ನ ಎಕ್ಸೆಪ್ಟ್ ಮಾಡುತ್ತೆ, ಬೇರೆ ಯಾವುದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಕ್ಸೆಪ್ಟ್ ಮಾಡಲ್ಲ ಫ್ರೆಂಡ್ಸ್. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಎಲೆಕ್ಷನ್ ಕಾರ್ಡ್, ಇವು ಮೂರನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ನಿಮ್ಮ ಹತ್ರ ಈ ಮೂರಲ್ಲಿ ಯಾವುದಾದ್ರೂ ಒಂದು ಇರಲಿಲ್ಲ ಅಂತಂದರೆ ಈಗಲೇ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಯಾವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಆವಾಗ ಬೇಗ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಬೋದು ಫ್ರೆಂಡ್ಸ್. ಇದು ಒಂದು ಭಾಳ ಇಂಪಾರ್ಟೆಂಟ್ ಇದೆ, ಕೇರ್ಫುಲ್ ಆಗಿರಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.